ದೇಶದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಮಕ್ಕಳ ಕಳ್ಳ ಸಾಗಣೆ ಮಕ್ಕಳ ಕಳ್ಳ ಸಾಗಣೆ ಕೇಸ್ ಏರಿಕೆಯಲ್ಲಿ ಈಗ ಕರ್ನಾಟಕವೇ ನಂಬರ್ 1 ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಕೊರೋನಾ ಬಳಿಕ ಕಳ್ಳ ಸಾಗಣೆಯಲ್ಲಿ ದಾಖಲೆ ಪ್ರಮಾಣದಲ್ಲಿ ಏರಿಕೆ ಆಗಿರುವಂತದ್ದು ಮೊನ್ನೆಷ್ಟೇ ಲೋಕಸಭೆಯಲ್ಲಿ ಒಂದು ವರದಿಯನ್ನ ಕೊಡಲಾಗಿತ್ತು ಯಾವ ರೀತಿಯಾಗಿ ಕಳ್ಳ ಸಾಗಣೆ ಎಲ್ಲ ಮಾಡಲಾಗಿದೆ ಹಾಗೆ ಸುಮಾರು 13 ಲಕ್ಷದಷ್ಟು ಮಹಿಳೆಯರು ಮತ್ತು ಮಕ್ಕಳು ನಾಪತ್ತೆ ಆಗಿದ್ದಾರೆ ಅನ್ನುವಂತ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದು ದೇಶದಾದ್ಯಂತ ಒಂದು ಆತಂಕವನ್ನ ಸೃಷ್ಟಿ ಮಾಡಿತ್ತು ಈಗ ಕೊರೋನಾದ ಬಳಿಕ ರಾಜ್ಯದಲ್ಲಿ 18 ಪಟ್ಟು ಮಕ್ಕಳ ಕಳ್ಳ ಸಾಗಣೆ ಆಗಿರುವಂತದ್ದು ಈಗ ಬೆಳಕಿಗೆ ಬರ್ತಾ ಇದೆ ಕೋವಿಡ್ ಪೂರ್ವದಲ್ಲಿ 6 ಇದ್ದಂತ ಕೇಸ್ ಈಗ 110 ಕ್ಕೆ ಏರಿಕೆ ಆಗಿದೆ ಉತ್ತರ ಪ್ರದೇಶದಲ್ಲಿ 2021-22 ರಲ್ಲಿ ಒಟ್ಟು 1214 ಮಕ್ಕಳ ಸ್ಮಗ್ಲಿಂಗ್ ಆಗಿದೆ ನಂಬರ್ 1 ಇರೋದು ಉತ್ತರ ಪ್ರದೇಶ ಆದರೆ ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಕರ್ನಾಟಕ ನಂಬರ್ 1 ಆಗುತ್ತೆ ಇಂತ ವಿಚಾರದಲ್ಲಿ ನಂಬರ್ 1 ಯಾವುದೇ ಕಾರಣಕ್ಕೂ ಬರಬಾರದು ಆದರೆ ಬಂದ್ಬಿಟ್ಟಿದೆ ಕೊರೋನಾ ಪೂರ್ವ ನಂತರದ ಅವಧಿ ಅಂತ ವಿಂಗಡಣೆ ಮಾಡಲಾಗಿರುವಂತದ್ದು ಮಕ್ಕಳ ಕಳ್ಳ ಸಾಗಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಕೋವಿಡ್ ಪೂರ್ವ 6 ಕಳ್ಳ ಸಾಗಣೆ ಕೇಸ್ ಆಗಿರುವಂತದ್ದು ಈಗ ಕೋವಿಡ್ ನಂತರ 110 ಕ್ಕೆ ಏರಿಕೆ ಆಗಿದೆ ಮಕ್ಕಳ ಕಳ್ಳ ಸಾಗಣೆ ಪ್ರಮಾಣ 18 ಪಟ್ಟು ಹೆಚ್ಚಳ ಆಗಿರುವಂತದ್ದು ಪರ್ಸೆಂಟೇಜ್ ವೈಸ್ ಕರ್ನಾಟಕ ನಂಬರ್ 1 ಆಗುತ್ತೆ ಆದರೆ ಅಂಕಿ ಅಂಶದ ಪ್ರಕಾರ ನಂಬರ್ಸ್ ಲೆಕ್ಕ ಹಾಕೊಂಡ್ರೆ ಉತ್ತರ ಪ್ರದೇಶ ನಂಬರ್ 1 ಆಗುತ್ತೆ ಉತ್ತರ ಪ್ರದೇಶದಲ್ಲಿ 2021-22 ರಲ್ಲಿ 1214 ಮಕ್ಕಳ ಕಳ್ಳ ಸಾಗಣೆ ಆಗಿದೆ ಕರ್ನಾಟಕದಲ್ಲಿ 110 ದೆಹಲಿಯಲ್ಲಿ 106 ಮಕ್ಕಳ ಕಳ್ಳ ಸಾಗಣೆ ಆಗಿರುವಂತದ್ದು ಈ ರೀತಿಯಾಗಿ ಅಂಕಿ ಅಂಶಗಳು ಸಿಕ್ಕಿದಾವೆ ಇನ್ನ ಆಂಧ್ರ ಪ್ರದೇಶದಲ್ಲಿ 210 ಬಿಹಾರದಲ್ಲಿ 703 ಮಕ್ಕಳ ಕಳ್ಳ ಸಾಗಣೆ ಆಗಿರುವಂತದ್ದು ಸತ್ರ ಕರ್ನಾಟಕ ಒಂದು 5ನೇ ಪ್ಲೇಸ್ 6ನೇ ಪ್ಲೇಸ್ ಅಲ್ಲ ಏನಿದೆ ಮಹಾರಾಷ್ಟ್ರದ ತಾಣೆಯಲ್ಲಿ ಘೋರ ದುರಂತ ಸಂಭವಿಸಿದೆ ಗರ್ಡರ್ ಲಾಂಚಿಂಗ್ ಯಂತ್ರ ಬಿದ್ದು 16 ಜನ ಸಾವನ್ನಪ್ಪಿದ್ದಾರೆ ಸಮೃದ್ಧಿ ಎಕ್ಸ್‌ಪ್ರೆಸ್ ಹೈವೇ ಕಾಮಗಾರಿ ವೇಳೆ ಈ ಅವಘಡ ನಡೆದಿದೆ ಅವಶೇಷಗಳ ಅಡಿಯಲ್ಲಿ ಇನ್ನೂ ಹಲವರು ಸಿಲುಕಿರುವಂತ ಶಂಕೆ ಇದೆ ಎನ್‌ಡಿಆರ್‌ಎಫ್ ತಂಡ ದೌಡಾಯಿಸಿದ್ದು ರಕ್ಷಣಾ ಕಾರ್ಯ ಮುಂದುವರೆದಿದೆ ಸುಮಾರು 200 ಮೀಟರ್ ಎತ್ತರದಿಂದ ಈ ಗರ್ಡರ್ ಲಾಂಚಿಂಗ್ ಮಿಷನ್ ಕುಸಿದು ಬಿದ್ದಿರುವಂತದ್ದು ಇದರ ಪರಿಣಾಮವಾಗಿ ಸಾವು ನೋವಿನ ಸಂಖ್ಯೆ ಹೆಚ್ಚಾಗಿದೆ ಹಲವು ಕಾರ್ಮಿಕರು ಗಾಯಗೊಂಡಿದ್ದಾರೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಟ್ವೀಟ್ ಅನ್ನು ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ ಗರ್ಡರ್ ಲಾಂಚಿಂಗ್ ಅಂದ್ರೆ ನಿಮಗೆ ಈಗ ಎಕ್ಸಾಂಪಲ್ ಕೊಡೋದಾದ್ರೆ ಮೆಟ್ರೋ ಇದೆಯಲ್ಲ ಮೆಟ್ರೋ ಪಿಲ್ಲರ್ಗಳು ಮೆಟ್ರೋ ಪಿಲ್ಲರ್ಗಳ ಮೇಲೆ ಒಂದು ಸ್ಲ್ಯಾಬ್ ಅನ್ನು ಕೂರಿಸಲಾಗುತ್ತಲ್ಲ ಆ ಸ್ಲ್ಯಾಬ್ ಅನ್ನು ಕೂರಿಸುವಂಥದ್ದು ಈ ಗರ್ಡರ್ ಲಾಂಚಿಂಗ್ ಅಂತ ಅದು ಎತ್ತರದಲ್ಲಿರುತ್ತೆ ನಿಮಗೂ ಕೂಡ ಗೊತ್ತಿದೆ ಆ ಮೇಲಿಂದ ಬಿದ್ದಂಥ ಸಂದರ್ಭದಲ್ಲೇ ಈ ಒಂದು ಭೀಕರ ದುರಂತ ಸಂಭವಿಸಿರೋದು